ಶ್ರೀ ಬಸವ ವಾಹಿನಿ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಸಮಾನತೆಯ ಒಳಿತಿಗಾಗಿ, ಸದೃಢತೆಯ ಸಂಕಲ್ಪಕ್ಕಾಗಿ 12ನೆಯ ಶತಮಾನದಲ್ಲಿ ಕ್ರಾಂತಿ ಎಬ್ಬಿಸಿದಂತಹ ಕಾಯಕ ಯೋಗಿ ಬಸವಣ್ಣನವರು. ಬಸವಣ್ಣನವರ ನೇರ ನಡೆ ನುಡಿ ಸಮಾಜದಲ್ಲಿನ ಕೊಳಕು, ಭ್ರಷ್ಟಾಚಾರ, ದುಷ್ಟಶಕ್ತಿಗಳು, ರಾಕ್ಷಸಿ ಗುಣಗಳು ಎಲ್ಲವೂ ಗೂಡಾಗಿರುವಂತಹ ಈ ಸಮಾಜಕ್ಕೆ ಸಂದೇಶ ನೀಡುವುದಾಗಿದೆ. ಮಂಕುತಿಮ್ಮನ ಕಗ್ಗ ಏನಿದೆಯೋ ಡಿವಿಜಿಯವರ ಈ ಸಂದೇಶವನ್ನ ನಿಮಗೆ ತಲುಪಿಸಲು ಅರ್ಪಿಸಲು ಹೊರಟಿದ್ದೇವೆ. ನದಿಯ ತೆರೆಯವಲುರುಳಿ ಹೊರಳುತ್ತಿರುವುದು ಜೀವ, ನದಿಯ ತೆರೆಯವಲುರುಳಿ ಹೊರಳುತ್ತಿರುವುದು ಜೀವ. ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ, ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ, ಬದುಕೇನು ಸಾವೇನು ಸೋದೆಯೇನು ವಿಷವೇನು, ಬದುಕೇನು ಸಾವೇನು ಸೋದೆಯೇನು ವಿಷವೇನು, ಉದಕ ಬುದ್ಧವೆಲ್ಲ ಮಂಕುತಿಮ್ಮ ಮಂಕುತಿಮ್ಮ. ಡಿವಿಜಿಯವರು ಮನುಷ್ಯನ ಬದುಕನ್ನು ಆ ನದಿಯ ಅಲೆಗಳಿಗೆ ಹೋಲಿಸುತ್ತಾರೆ. ಹೇಗೆಂದರೆ ನದಿಯ ಅಲೆಗಳು, ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ನಿಲುಗಡೆಯೂ ಸಹ ಇಲ್ಲ. ಅದೇ ರೀತಿ ಮನುಷ್ಯನ ಬದುಕಿಗೆ ಯಾವುದೇ ಆದಿ ಇಲ್ಲ, ಅಂತ್ಯವೂ ಸಹ ಇಲ್ಲ. ನೀರಿನ ಮೇಲಿನ ಗುಳ್ಳೆಯಂತೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಿ, ಆ ಒಂದು ನದಿಯ ನೀರು ಉರುಳುವಂತೆ ಅಲೆಯುವಂತೆ ಎಂಬಂತಹ ಸಂದೇಶವನ್ನ ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಮುಂದೆ ಮನುಷ್ಯನ ಉಸಿರಿನ ಬಗ್ಗೆ ಬಹಳ ಸೊಗಸಾಗಿ ಹೇಳ್ತಾರೆ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊಕ್ಕು ಹೊರ ಹೊರಳಲು ಅದು ಆಳನಿ ಪೂರಂತಾಗದಿರೇ, ಆಳನಿ ಪೂರಂತಾಗದಿರೇ, ಬರಿಯ ಹೆಂಟೆ ಬರಿಯ ಹೆಂಟೆ, ಬಾಳೇನು ಧೂಳು ಸುಳಿ ಬಾಳೇನು ಧೂಳು ಸುಳಿ, ಮರ ತಿಕ್ಕಿ ದುರಿಯ ಹೊಗೆ ಮರ ತಿಕ್ಕಿ ಕಿದುರಿಯ ಹೊಗೆ, ಶ್ವೇಳವೇನು ಅಮೃತವೇನು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಗಾಳಿ ಮಣ್ಣಿನುಂಡೆಯೊಳಗೆ ಹೊಕ್ಕು ಅನ್ನುವಂತಹ ಪದವನ್ನ ಇಲ್ಲಿ ಬಳಸ್ತಾರೆ ಡಿವಿಜಿಯವರು. ಏನಿದರ ಅರ್ಥ, ಏನಿದರ ರಹಸ್ಯ ಅಂತ ಹೇಳಿದ್ರೆ, ಮಣ್ಣು ಸಾಧಾರಣವಾದಂತಹ ಸುಂಟರ ಗಾಳಿಯಲ್ಲಿ ಇರುವಂತಹ ಒಂದು ಮಣ್ಣಿನ ಹೆಂಟೆ. ಆ ಹೆಂಟೆಗೆ ಧೂಳು ಎಬ್ಬಿದಾಗ ಅಥವಾ ಬಿರುಗಾಳಿ ಬೀಸಿದಾಗ ಆ ಧೂಳಿನ ಮೂಲಕ ಮನುಷ್ಯ ಉಸಿರಾಡುತ್ತಾನೆ. ಅಂದ್ರೆ ಮಣ್ಣಿನ ಹೆಂಟೆ ಇದ್ದರೆ ಮನುಷ್ಯ, ಇಲ್ಲದಿದ್ದರೆ ಅದೊಂದು ಸಾಧಾರಣವಾದಂತಹ ಮಣ್ಣಿನ ಹೆಂಟೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ಒಂದು ಮರ, ಆ ಮರವನ್ನ ಇನ್ನೊಂದು ಮರ ತಿಕ್ಕಿದರೆ ಅದರಲ್ಲಿ ಘರ್ಷಣೆ ಉಂಟಾಗುತ್ತದೆ. ಅದೇ ರೀತಿ ಇರುವಂತಹ ಜೀವನದಲ್ಲಿ ಯಾಕೆ ಈ ಘರ್ಷಣೆ, ಇದು ಅಮೃತ ಇದು ವಿಷ ಎಂದು ಯಾಕೆ ಭಾವಿಸುತ್ತಾನೆ ಮನುಷ್ಯ ಎಂಬುದಾಗಿ ಡಿವಿಜಿಯವರು ಸ್ಪಷ್ಟವಾಗಿ ತಮ್ಮ ನಿಲುವನ್ನ ವೀಕ್ಷಕರಿಗೆ ಬಿಡುತ್ತಾರೆ.
ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನವರು ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನವರು ಚಂಡ ಚತುರೋಪಾಯದಿಂದಲೇನವರು ಚಂಡ ಚತುರೋಪಾಯದಿಂದಲೇನವರು ತಂಡುಲದ ಹಿರಿಯೊಂದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂದಲೆ ತಾವಿದಕ್ಕೇನೋ ಮಂಕುತಿಮ್ಮ 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 ಮನುಷ್ಯ ಕಂಡ ಕಂಡ ದೈವಕ್ಕೆಲ್ಲ ಕೈ ಮುಗಿಯುತ್ತಾನೆ ಚತುರೋಪಾಯವನ್ನ ಮಾಡುತ್ತಾನೆ ಅಂತ ಹೇಳಿ ಕವಿ ಇಲ್ಲಿ ಬಳಸುತ್ತಾರೆ. ಅಂದ್ರೇನು, ತಮ್ಮ ಹೊಟ್ಟೆಗಾಗಿ ಬಟ್ಟೆಗಾಗಿ ಏನೇನೋ ರೀತಿಯ ವೇಷವನ್ನ ಹಾಕುತ್ತಾನೆ ಮನುಷ್ಯ. ಅದೆಲ್ಲ ಬೇಕೆ, ಅಂಡಲೆಯುವುದು ಏಕೆ ಎಂಬಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ನಮಗೆ ಜೀವನದಲ್ಲಿ ಬೇಕಾಗಿರುವುದು ಒಂದು ಹಿಡಿ ಅಕ್ಕಿ ಅಥವಾ ಒಂದು ಹಿಡಿ ಅನ್ನ. ಆ ಊಟಕ್ಕಾಗಿ ಒಂದು ತುಂಡು ಬಟ್ಟೆಗಾಗಿ ಯಾಕೆ ಈ ರೀತಿಯ ವೇಷವನ್ನ ಹಾಕುವುದು? ಇದು ಒಳಿತೆ ಅಥವಾ ಇದರಲ್ಲಿ ಏನಾದರೂ ರಹಸ್ಯವಿದೆಯೇ ಎಂಬಂತಹ ಸೂಕ್ಷ್ಮವಾದ ವಿಚಾರವನ್ನ ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಸತ್ವದರ್ಶನ ಸತ್ವದರ್ಶನ ಮಂಕುತಿಮ್ಮ. ಒಂದೆಂದು ಜಗದಿನಿ ಕೈಗೆ ಕೊಂಡುದನು ವಿಧಿ ಒಂದೆಂದು ಜಗದಿನಿ ಕೈಗೆ ಕೊಂಡುದನು ವಿಧಿ 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 ಮಣ್ಣೆನುವನ್ ಅವನವರ ಮಣ್ಣೆನುವೆ ನೀನು ಮಣ್ಣೆನುವನ್ ಅವನವರ ಮಣ್ಣೆನುವೆ ನೀನು ಭಿನ್ನ ಮಲ್ತಿರೆ ವಸ್ತು ಮೌಲ್ಯಗಳ ಗಣನೆ ಈ ಪಣ್ಯಕ್ಕೆ ಗತಿಯಂತೋ ಈ ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ದೈವದ ಗುರಿ ವಿಚಿತ್ರವಾದುದು. ಮನುಷ್ಯ ತಿಳಿಯುವುದೇ ಒಂದು, ಆಗುವುದೇ ಒಂದು, ವಿಧಿಯಾಟವೇ ಬೇರೆ. ವಿಧಿ ನಮಗೆ ಚಿನ್ನ ಅಂತ ಏನು ಕೊಡುತ್ತಾನೋ ಅದನ್ನು ನಾವು ಏನು ಸ್ವೀಕರಿಸಲು ಹೋಗುತ್ತೇವೋ ಅದು ಮಣ್ಣಾಗಿರುತ್ತದೆ. ಅದೇ ರೀತಿ ಮಣ್ಣನ್ನು ನಾವು ಚಿನ್ನ ಎಂದು ಭಾವಿಸಿ ನಾವು ಅದರ ಹಿಂದೆ ಬೀಳುತ್ತೇವೆ. ಈ ರೀತಿ ದೈವದ ವಿಚಿತ್ರ ಆಟವೇ ಬೇರೆ, ಮನುಷ್ಯನ ರೀತಿ ರೀತಿ ಆಲೋಚನೆಗಳೇ ಬೇರೆ. ಇದರಲ್ಲಿ ಮೌಲ್ಯ ಮಾಪನ ಎಂಬಂತಹ ಪದವನ್ನು ಡಿವಿಜಿಯವರು ಬಳಸ್ತಾರೆ. ಅಂದ್ರೇನು, ವಸ್ತುವಿನ ಮೌಲ್ಯ ಮಾಪನವೇ ಬೇರೆ. ಅಂದರೆ ನಾವು ಏನು ತಿಳ್ಕೊತೀವೋ ಅದು ಖಂಡಿತ ಸಾಧ್ಯವಿಲ್ಲ. ನಾವು ಭಾವಿಸುವಂತಹ ವಿಚಾರಗಳು ಬೇರೆಯೇ ಆಗಿರುತ್ತದೆ. ತಾನೊಂದು ಬಗೆದರೆ ಮಾನವ, ಬೇರೆಂದು ಬಗೆವನು ದೈವ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಹಾಗೆ ಮೌಲ್ಯ ಮಾಪನದಲ್ಲಿ ನಾವು ಈ ರೀತಿ ಜೀವನದಲ್ಲಿರ್ತೀವಿ, ಈ ರೀತಿ ಕ್ರಮವಾಗಿ ನಾವು ಜೀವನವನ್ನು ನೋಡ್ತೀವಿ ಅಂತ ಭಾವಿಸಿದರೆ ಅದು ಶುದ್ಧ ತಪ್ಪು. ಭಗವಂತನ ವಿಧಿಯ ಆಟವೇ ಬೇರೆಯಾಗಿರುತ್ತದೆ ಎಂಬುದೇ ಈ ಪದ್ಯದ ತಾತ್ಪರ್ಯವಾಗಿದೆ. ಆ
ಕೃತ್ರಿಮವೋ ಜಗವೆಲ್ಲ ಕೃತ್ರಿಮವೋ ಜಗವೆಲ್ಲ ಸತ್ಯತೆ ಅದಲ್ಲಿ ಹುರೋ ಸತ್ಯತೆ ಅದಲ್ಲಿ ಹುರೋ ಕರ್ತೃವೆನಿಸಿದನೇ ತಾಂ ಗುಪ್ತನಾಗಿಹನು ಕರ್ತೃವೆನಿಸಿದನೇ ತಾಂ ಗುಪ್ತನಾಗಿಹನು ಚತ್ರವೀ ಜಗವಿದ ರೋಳಾರ ಗುಣವೆಂತ ಹೂನೋ ಯಾತ್ರಿಕನೇ ಯಾತ್ರಿಕನೇ ಜಾಗರಿರೋ ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ 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 ಕೃತ್ರಿಮವೋ ಜಗವೆಲ್ಲ ಅಂತ ಹೇಳಿ ಈ ಜಗತ್ತು ಎನ್ನುವುದು ಏನಿದೆಯೋ ಅದೆಲ್ಲ ಅಸತ್ಯತೆ. ಸತ್ಯತೆ ಎಲ್ಲಿದೆ? ಹಾಗಾದರೆ ಎಲ್ಲಿ ಅಡಗಿದ್ದಾನೆ? ಆ ಸತ್ಯವನ್ನ ಕಂಡುಹಿಡಿದಂತಹ ದೈವ ಎಲ್ಲಿ ಅಡಗಿದ್ದಾನೆ ಎಂಬಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಈ ಜಗತ್ತಿನಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕು, ಬಹಳ ಯೋಚಿಸಿ ಸಮಜಾಯಿಸಿ ನಮ್ಮ ಜೀವನವನ್ನ ಮಾಡಬೇಕು ಎಂಬುದಕ್ಕೆ ಯಾತ್ರಿಕರ ಒಂದು ಉದಾಹರಣೆಯನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಛತ್ರ. ಆ ಛತ್ರದಲ್ಲಿ ಬಹಳಷ್ಟು ಜನ ಯಾತ್ರಿಕರು ಇರ್ತಾರೆ, ಒಬ್ಬರಿಗೊಬ್ಬರು ಪರಿಚಯ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಮನುಷ್ಯ ಏನ್ ಮಾಡಬೇಕು? ಯಾತ್ರಿಕರ ಜೊತೆ ಬಹಳ ಹುಷಾರಾಗಿ ಜೀವನವನ್ನ ನಿಭಾಯಿಸಬೇಕು, ಆ ಸಮಯದಲ್ಲಿ ಯೋಚಿಸಿ ನಡೆಯಬೇಕು. ಇಲ್ಲದಿದ್ದರೆ ನಾವು ಮೋಸ ಬೀಳುವ ಸಾಧ್ಯತೆ ಇದೆ. ಯಾಕೆಂದರೆ ಸತ್ಯತೆಯ ಅರಿವು ನಮಗಿಲ್ಲ ಎಂಬುದನ್ನು ಇಲ್ಲಿ ತಿಳಿಸುವುದೇ ಅವರ ಉದ್ದೇಶವಾಗಿದೆ. ತಿರು ತಿರುಗಿ ತೊಳಲುವುದು ತಿರಿದನ್ನವುದು ತಿರು ತಿರುಗಿ ತೊಳಲುವುದು ತಿರಿದನ್ನವುದು ಮೆರೆದು ಮೈಯೇ ಮೆರೆವುದು ಮೆರೆದು ಮೈಯೇ ಮೆರೆವುದು ಹಲ್ಲ ಕಿರಿಯುವುದು ಹಲ್ಲ ಕಿರಿಯುವುದು ಮರಳಿ ಪರ ಗಾಡುವುದು ಮರಳಿ ಪರಗಾಡುವುದು ಕೆರಳುವುದು ಕರಳುವುದು ಕೆರಳುವುದು ಮರಳುವುದು ಇರವಿದೇನು ವಣರಗಳೇ ಇರವಿದೇನು ವಣರಗಳೇ ಮಂಕುತಿಮ್ಮ 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 ಇಲ್ಲಿ ಡಿವಿಜಿಯವರ ವಿಚಾರ ಬಹಳ ಅದ್ಭುತವಾಗಿದೆ. ಮನುಷ್ಯನಿಗೆ ಹೇಳ್ತಾ ಇದ್ದಾರೆ, ತಿರು ತಿರುಗಿ ಉಣ್ಣುವುದು ಅಂದ್ರೆ ಮನುಷ್ಯ ಎಲ್ಲೆಲ್ಲೋ ತಿರುಗ್ತಾನೆ, ಯಾವ ಸಮಯದಲ್ಲಿ ಏನು ಮಾಡ್ತಾನೆ ಅವನಿಗೆ ಗೊತ್ತಿರೋದಿಲ್ಲ. ಆ ರೀತಿ ಎಲ್ಲೋ ಉಣ್ತಾನೆ, ಎಲ್ಲೋ ಮಲಗ್ತಾನೆ, ಯಾರ ಜೊತೆಲೋ ಮಾತಾಡ್ತಾನೆ. ಏನಾದರೂ ಬೇಕಾದರೆ ತನ್ನ ಒಂದು ಬೇಳೆಕಾಳು ಬೇಯಿಸ್ಕೊಳ್ಳೋದು ಅಂತ ಏನು ಹೇಳ್ತೀವೋ ಆ ರೀತಿ ಮಾಡಬೇಕಾದರೆ ಹಲ್ಕಿರಿತಾನೆ, ಹಾಗೆ ತಿರುಗಾಡ್ತಾನೆ, ಮತ್ತೆ ನರಳುತ್ತಾನೆ. ಕೆಲವು ಸಮಯದಲ್ಲಿ ಏನೇನೋ ವೇಷ ಹಾಕ್ತಾನೆ, ಅಯ್ಯೋ ಸರ್ ನನಗೆ ಹುಷಾರಿಲ್ಲ, ನಾನು ಇವತ್ತು ಬರೋದಕ್ಕಾಗಲ್ಲ, ಅಲ್ಲಿ ವಿಚಾರವೇ ಬೇರೆ ಇರುತ್ತೆ. ಆದರೆ ಅವನು ಹೇಳುವ ರೀತಿಯೇ ಬೇರೆ ಆಗಿರುತ್ತದೆ. ಈ ರೀತಿ ಮನುಷ್ಯ ಯಾವುದೋ ರೀತಿಯ ಒಂದೊಂದು ನಾಟಕವನ್ನು ಜೀವನದಲ್ಲಿ ಆಡ್ತಾ ಬರ್ತಾ ಇದ್ದಾನೆ. ಇದೆಲ್ಲವೂ ಬೇಡ, ಇದೆಲ್ಲ ವಣರಗಳೇ, ಇದೆಲ್ಲ ಬಿಟ್ಟು ಸತ್ಯತೆಯಲ್ಲಿ ನಡೆಯಿರಿ ಎಂಬಂತಹ ಸಂದೇಶವನ್ನ ಕೊಡ್ತಾರೆ. ಹಾಗೆ ಆ ವಣರಗಳೆಯ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಮತ್ತೆ ಮತ್ತೆ ಸ್ಪಷ್ಟವಾಗಿ ತಮ್ಮ ನಿಲುವನ್ನ ಹೇಳ್ತಾ ಇದ್ದಾರೆ.
ನರರ ಭಯ ಭಯಕೆಗಳೇ ಸುರರ ತಾಟಲೆಗಳು ನರರ ಭಯ ಭಯಕೆಗಳೇ ಸುರರ ತಾಟಲೆಗಳು ಸುರರ ಕಹಾದಿ ನರ ಭಕ್ತಿಯೊರಲು ಸುರರಟ್ಟಹಾದಿ ನರ ಭಕ್ತಿಯೊರಲು ಪರಿಕಿಸುವರೇನ್ ಅವರ್ಗಳ ಅನ್ಯೋನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ 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 ಈ ನರರಿಗೆ ಅಂದರೆ ಮನುಷ್ಯರಿಗೆ ಭಯ ಎನ್ನುವುದೇನು ಭಕ್ತಿ ಎನ್ನುವುದೇನು ಯಾವುದಿದು ಅಥವಾ ದೇವರುಗಳಿಗೆ ಭಯ ಬೀಳ್ತಾ ಇದ್ದಾನೆಯೇ ಮನುಷ್ಯ ಅಥವಾ ಸುರರ ಅಟ್ಟಹಾಸವೇ ಅವರೇನಾದರೂ ನಮ್ಮನ್ನು ಹೆದರಿಸ್ತಾ ಇದ್ದಾರಾ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತಾ ಇದ್ದೀವಾ ಇದೆಲ್ಲ ಒಂದು ಸಂದಿಗ್ಧವಾಗಿದೆ ಜಟಿಲವಾಗಿದೆ ಈ ಪ್ರಶ್ನೆಗಳು ನಮ್ಮಲ್ಲಿ ಯಾವಾಗಲೂ ಮೂಡ್ತಾ ಇದೆ ಅಂದರೆ ಯಾವುದು ಖಚಿತವಾಗಿಲ್ಲ ಮನುಷ್ಯನ ಒಂದು ಭಯವೋ ಸತ್ಯತೆಯೋ ದೇವರ ಒಂದು ಆಟವೋ ಅಥವಾ ದೇವರಿಗೋಸ್ಕರ ಈ ರೀತಿ ಮನುಷ್ಯ ಮಾಡುತ್ತಿದ್ದಾನೆಯೋ ಯಾವುದಿದು ಹಾಗಾದರೆ ಇದೆಲ್ಲವೂ ಧರ್ಮವೇ ಎಂಬಂತಹ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ನಮಗೆ ಬಿಡ್ತಾ ಇದ್ದಾರೆ ಗತಿಗೊಂದು ರೇಖಲೇಖವಿರಬೇಕು ಜೀವಗತಿಗೊಂದು ರೇಖಾಲೇಖವಿರಬೇಕು ನಾವಿಕನಿಗಿರುವಂತೆ ದಿಕ್ಕುದಿನವೆಣಿಸೆ ನಾವಿಕನಿಗಿರುವಂತೆ ದಿಕ್ಕುದೆಸೆ ಎಣಿಸೆ ನಾವಿಕನಿಗಿರುವಂತೆ ದಿಕ್ಕುದಿನವೆಣಿಸೆ ಭಾವಿಸುವುದೆಂತದನು ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೇ ಮೊದಲು ಕೊನೆ ತೋರದಿರೇ ಆವುದೀ ಜಗಕಾರಿ ಆವುದೀ ಜಗಕಾರಿ ಮಂಕುತಿಮ್ಮ 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 ಡಿವಿಜಿಯವರು ಈ ಪದ್ಯದಲ್ಲಿ ಬಹಳ ಸುಂದರವಾದಂತಹ ಉದಾಹರಣೆಯನ್ನು ನಮಗೆ ಅಂದರೆ ಓದುಗರಿಗೆ ಬಿಡ್ತಾ ಇದ್ದಾರೆ ಏನಂದರೆ ಜೀವನದ ಗತಿ ರೇಖಾ ಲೇಖ ಎಂಬಂತಹ ಪದವನ್ನು ಇಲ್ಲಿ ಬಳಸ್ತಾರೆ ಅಂದರೆ ಈ ಪದ ಯಾಕೆ ಬಂತು ಅಂದರೆ ನಮ್ಮ ಜೀವನದಲ್ಲಿ ಯಾವುದಾದರೊಂದು ರೂಪರೇಷೆಗಳಿದ್ದೇವೆ ಈ ಮನುಷ್ಯ ಹೀಗೇ ಬದುಕಬೇಕು ಈ ರೀತಿ ಮ್ಯಾಪ್ ಹಾಕ್ಕೊಂಡು ಬದುಕಬೇಕು ಅನ್ನುವಂತಹ ಅರ್ಥವಿದೆಯೇ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಒಂದು ನಾವಿಕ ಆ ದೋಣಿಯಲ್ಲಿ ಸಾಗುವಾಗ ಅವನಿಗೆ ನಿರ್ದಿಷ್ಟವಾದಂತಹ ಒಂದು ದಿಕ್ಸೂಚಿಗಳು ಇರುತ್ತದೆ ಅಂದರೆ ಈ ದಿಕ್ಕಿನಲ್ಲಿ ಹೋಗಬೇಕು ಅಥವಾ ಈ ದಿನ ಹೋಗಬೇಕು ಎಂಬಂತಹ ನಿರ್ದಿಷ್ಟವಾದಂತಹ ಒಂದು ಸೂಚನೆ ಇರುತ್ತದೆ ಕನ್ಯಾಕುಮಾರಿನಲ್ಲಿ ನಾವು ಬಹುಶಃ ನೋಡ್ಬೋದು ಇದನ್ನು ಈ ರೀತಿ ಮನುಷ್ಯನ ಜೀವನದಲ್ಲೂ ಸಹ ಯಾವುದಾದರೂ ರೇಖೆ ಇದೆಯೇ ನಾವು ಹೀಗೆ ಬದುಕಬೇಕು ನಾಳೆ ಈ ರೀತಿ ಇರಬೇಕು ಅನ್ನುವಂತಹ ವಿಚಾರವನ್ನು ನಾವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದು ಹಾಗೆ ಮಾಡಿದರೆ ಭಗವಂತನ ಲೀಲೆಯೇ ಬೇರೆ ಆಗಿರುತ್ತದೆ ಹಾಗಾದರೆ ಈ ದಿಕ್ಸೂಚಿಯನ್ನು ಈ ರೇಖಾಲೇಖವನ್ನು ನಾವು ಹೇಗೆ ಮಾಡಲು ಸಾಧ್ಯ ಎಂಬ ವಿಚಾರವನ್ನು ನಮಗೆ ಹೇಳ್ತಾ ಇದ್ದಾರೆ ನಾವು ಅದನ್ನು ಯೋಚನೆ ಮಾಡಬೇಕಾಗಿದೆ ಮನುಷ್ಯರಾದಂತಹ ನಾವೆಲ್ಲರೂ ಸಹ ಜೀವನದ ನಕ್ಷೆಯನ್ನು ನಾವು ರೂಪಿಸಿಕೊಳ್ಳಬೇಕು ಎಂಬುದು ಇಲ್ಲಿ ಸ್ಪಷ್ಟವಾಗಿ ತೋರುತ್ತಾ ಇದೆ ಸೃಷ್ಟಿಯಾಶಯವದೇನು ಅಸ್ಪಷ್ಟ ಸಂಶಿಷ್ಟ ಸೃಷ್ಟಿಯಾಶಯವದೇನು ಅಸ್ಪಷ್ಟ ಸಂಶಿಷ್ಟ ಇಷ್ಟ ಮೋಹಕ ದಿವ್ಯ ಗುಣಗಳು ಒಂದು ಕಡೆ ಮೋಹಕ ದಿವ್ಯ ಗುಣಗಳು ಒಂದು ಕಡೆ ಕಷ್ಟ ಬೀಭತ್ಸ ಘೋರಂಗಳು
ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ 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 ಮಂಕುತಿಮ್ಮ. ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸೃಷ್ಟಿಯ ಆಶಯ ಏನಿದೆ ಎಂಬಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸೃಷ್ಟಿ ಎರಡು ರೀತಿ ಇದೆ. ಒಂದು ಕಡೆ ಬಹಳ ದಿವ್ಯವಾದಂತಹ ಜಗತ್ತು, ಬಹಳ ಸುಂದರವಾಗಿದೆ ಅಂತ ಹೇಳ್ತೀವಿ ಯಾವಾಗ ನಮಗೆ ಸಂತೋಷ ಆದಾಗ. ಅದೇ ರೀತಿ ನಮಗೆ ನಮ್ಮ ಜೀವನದಲ್ಲಿ ಕಷ್ಟ ಸಂಭವಿಸಿದಾಗ ಈ ಜಗತ್ತು ಬಹಳ ದುಃಖಮಯ ಅಂತ ಹೇಳ್ತೀವಿ. ಅದೇ ರೀತಿ ಯಾವುದಾದರೂ ಘೋರವಾದಂತಹ, ಅಸಹ್ಯವಾದಂತಹ, ಭೀಭತ್ಸವಾದಂತಹ ವಿಷಯವನ್ನ ಕೇಳಿದಾಗ ಈ ಜಗತ್ತು ಬಹಳ ಘೋರ, ಅಬ್ಬಾ ಎಂತಹ ಜಗತ್ತು ಅಂತ ಹೇಳ್ತೀವಿ. ಅಂದ್ರೆ ಎರಡೂ ಇದೆ ಜೀವನದಲ್ಲಿ, ನಮಗೆ ಯಾವುದು ತಗೊಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈ ಜಗತ್ತಿನಲ್ಲಿ ಸುಂದರತೆಯೂ ಇದೆ, ಅಸಹ್ಯವೂ ಇದೆ, ಭೀಭತ್ಸವೂ ಇದೆ, ಘೋರವೂ ಇದೆ ಎಂಬಂತಹ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿಯ ಬಳಸು ಬಡಿದಾಟ ಬರಿ ಪರಿಭ್ರಮಣೆ, ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ, ಹೊಟ್ಟೆ ಹೊರಕೊಳ್ಳುವ ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ, ಮೃಗ ಖಗಕ್ಕಿಂತ ನರನು ಸಾಧಿಕುವೇನು, ಮೃಗ ಖಗಕ್ಕಿಂತ ನರನು ಸಾಧಿಕುವೇನು, ಮಂಕುತಿಮ್ಮ 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 ಮಂಕುತಿಮ್ಮ. ಮನುಷ್ಯ ತಿರುಗುತ್ತಾ ಇರ್ತಾನೆ, ಹಾಗೆ ಆ ರೀತಿ ತಿರುಗಿದಾಗ ಅವನಿಗೆ ಏನು ಸಿಗುತ್ತೆ, ಫಲವೇನು, ಬದುಕಿನ ಹೋರಾಟವೇನು, ಈ ರೀತಿ ತಿರುಗುವುದರಲ್ಲಿ ಅರ್ಥವಿಲ್ಲ. ನೋಡಿ, ಪ್ರಾಣಿ ಪಕ್ಷಿಗಳು ಹೊಟ್ಟೆ ಹೊರೆದುಕೊಳ್ಳುವುದಕ್ಕಾಗಿ ತಮ್ಮ ಆಹಾರ ಶೇಖರಣೆಗಾಗಿ ತಿರುಗಾಡುತ್ತಿರುತ್ತದೆ. ಮನುಷ್ಯನು ಸಹ ಕೇವಲ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಿರ್ತಾನೆ. ಹಾಗಿದ್ದ ಮೇಲೆ ಈ ರೀತಿಯ ಒಂದು ಸಾಧನೆ ಏನು ಮಾಡ್ತಾನವನು, ಇದರಲ್ಲಿ ಸಾಧಿಸುವಂತಹ ವಿಚಾರ ಏನಿದೆ ಎಂಬುದನ್ನು ಪ್ರಶ್ನೆ ನಮಗೆ ಮಾಡ್ತಾ ಇದ್ದಾರೆ ಡಿ ವಿ ಜಿ ಅವರು. ಬಸವಲಿಂಗಾಯ ನಮಃ.